ಹುಬ್ಳಿಗೆ ಚಿತ್ತಾರ ಮೀಡಿಯಾಗೆ ನಿಮಗೆ ಹಾರ್ದಿಕ ಸ್ವಾಗತ ಸರ್. ಹೇಗಿದ್ದೀರಾ ಸರ್? ಫಸ್ಟ್ ಕ್ಲಾಸ್. ಚಿತ್ತಾರ ಮೀಡಿಯಾದ ಎಲ್ಲ ನನ್ನ ಬಂಧು ಬಳಗದವ್ರಿಗೂ ನನ್ನ ಅತ್ಯಂತ ಹೃದಯಪೂರ್ವಕವಾದ ನಮಸ್ಕಾರಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಒಬ್ಬ ಅಭಿಮಾನಿ, ಯಾಕೆಂದ್ರೆ ಚಿತ್ತಾರ ಮ್ಯಾಗ್ಝಿನ್ ಮನೆಗೆ ಬರುತ್ತೆ. ಇತ್ತೀಚಿನ ದಿನಗಳಲ್ಲಿ ಒಂದು ಮ್ಯಾಗ್ಝಿನ್ ಅಂತ ನೋಡಿದಾಗ ಅದರಲ್ಲಿ ಒಂದು ಕನಿಷ್ಠ ಪಕ್ಷ ಏನಿರುತ್ತೆ ಅಂತಂದ್ರೆ, ಆ ಆರ್ಟಿಕಲ್ ನೋಡ್ತಾ ಇದ್ದಾಗ ಹಳೆಯದು, ಮಧ್ಯದ್ದು ಮತ್ತೆ ಹೊಸದು ಸೇರಿ ಸಮ್ಮಿಲನ ಮಾಡಿದಂಥ ಒಂದು ಪತ್ರಿಕೆ. ಚಿತ್ತಾರ ಅವಾರ್ಡ್ ಕೂಡ ಅಷ್ಟೇ ಪ್ರಮುಖವಾಗಿದೆ. ಸೊ ಹಾಗಾಗಿ ಈ ಒಂದು ಏನು ಸಂದರ್ಶನಕ್ಕೆ ನಾನು ಅತ್ಯಂತ ಪ್ರೀತಿಯಿಂದ ಭಾಗವಹಿಸ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಈಗ ಲಾಫಿಂಗ್ ಬುದ್ಧ ಆಗಿ ಬರೋದಾದ್ರೆ, ಲಾಫಿಂಗ್ ಬುದ್ಧದಲ್ಲಿ ನಿಮ್ಮ ಪಾತ್ರ ಏನು, ಪಾತ್ರದ ಹೆಸರೇನು, ಸಿನಿಮಾದಲ್ಲಿ ನೀವು ಏನ್ ಮಾಡ್ತೀರಾ? ಲಾಫಿಂಗ್ ಬುದ್ಧದಲ್ಲಿ ನನ್ನ ಪಾತ್ರಕ್ಕೆ ಇಂಥ ಹೆಸರು ಕರೀತಾರೆ, ಮಾವ ಮಾವ ಅಂತ ಕರಿತಾ ಇದ್ರು. ಆಮೇಲೆ ನಾನೊಂದು ಈ ಚಿತ್ರದಲ್ಲಿ ಪೋಷಕ ಪಾತ್ರದಲ್ಲಿ ಮಾಡ್ತಾ ಇದ್ದೀನಿ. ಅಂದ್ರೆ ಈ ಏನು ಗೋವರ್ಧನ್ ಅಂತ ಪೊಲೀಸ್ ಒಂದು ಹೆಡ್ ಕಾನ್ಸ್ಟೇಬಲ್ ಇದ್ದಾರೆ, ಅವರಿಗೆ ಮಾವ, ಹೆಣ್ಣು ಕೊಟ್ಟ ಅಪ್ಪ. ಸೊ ಇದೊಂದು ರೀತಿಯ ಹಾಸ್ಯ ಸನ್ನಿವೇಶಗಳ ಸಮ್ಮಿಶ್ರಣ ಮಾಡಿದಂಥ ಪಾತ್ರ. ಬಹುಶಃ ನನ್ನ ಚಿತ್ರರಂಗದ ಪಯಣದಲ್ಲಿ ಬಹಳ ವಿರಳ ಇಂಥ ಪಾತ್ರ ಮಾಡೇ ಇಲ್ಲ, ನಾನು ಹೇಳಬೇಕಾದ್ರೆ ಮಾಡೇ ಇಲ್ಲ. ಯಾಕೆಂದ್ರೆ ಆ ರೀತಿಯಾದ ಒಂದು ಪಾತ್ರವನ್ನು ನನಗೆ ಕೊಟ್ಟಿದ್ದಾರೆ. ಯಾಕೆಂದ್ರೆ ಈ ಒಂದು ಪಾತ್ರ ಮಾಡೋಕ್ಕೆ ಮುಂಚೆ ಅವರು ಆಲೋಚನೆ ಮಾಡಿದಂಥ ಹಲವಾರು ಕಲಾವಿದರ ಬಗ್ಗೆ ಕೂಡ ನಾನು ಕೇಳಿದ್ದೆ. ಅಂದರೆ ಇದು ಒಂದು ರೀತಿ ಯಾರೋ ಮಾಡಬೇಕಾಗಿದ್ದು ಕೈ ತಪ್ಪಿ ಅದು ನನಗೆ ಸಿಕ್ಕಿದೆ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಅವರಲ್ಲಿ ಮೊದಲನೇ ತಾಟಲ್ಲಿ ಬಂದಿಲ್ಲದೆ ಇರ್ಬೋದು, ಬಟ್ ಏನಾಗುತ್ತೆ ನೆಕ್ಸ್ಟ್ ಅದು ಒಂದು ಬದಲಾವಣೆ ಆದಾಗ ಇಂಥವರೇ ಬೇಕು ಅಂತ ಆಯ್ಕೆ ಮಾಡ್ತಾರಲ್ಲ, ಅಲ್ಲಿ ಅವ್ರಿಗೆ ಸಿಕ್ಕಿದಂತಹ ಕಲಾವಿದ ನಾನು. ಸೊ ಹಾಗಾಗಿ ಅದೇನು ಎಂಥದ್ದೋ ಜಾರಿ ತುಪ್ಪಕ್ಕೆ ಬಿತ್ತಲ್ಲ, ಆ ತರದಲ್ಲಿ ನನ್ನ ಒಂದು ಪಾತ್ರ ಇದು. ನಾನು ಬಹಳ ಸಂತೋಷದಿಂದ ಒಪ್ಕೊಂಡು ಈ ಒಂದು ಚಿತ್ರೀಕರಣದಲ್ಲಿ ಭಾಗವಹಿಸಿದ್ದೀನಿ. ಸಿನಿಮಾದಲ್ಲಿ ಏನ್ ಮಾಡ್ತೀರಾ ಅಂತ ಕೇಳಿದೆ. ಸಿನಿಮಾದಲ್ಲಿ ಅದೇ ಹೇಳದ್ನಲ್ಲ, ಅವರು ಪೊಲೀಸ್ ಹೆಡ್ ಕಾನ್ಸ್ಟೇಬಲ್. ಮೊದಲಿನ ಅರ್ಧದಲ್ಲಿ ಅದೆಲ್ಲ ಆಗೋದೆಲ್ಲ ಬೇರೆ ಬೇರೆ ತರ ಆಗತ್ತೆ, ಆಯಾಮಗಳು ಆಗ್ತಾ ಇರುತ್ತೆ. ತದನಂತರ ಅವನ ಮನೆಗೆ ಬಂದಾಗ ಅವನ ಸಮಸ್ಯೆಗಳು ಉಲ್ಬಣ ಆಗುತ್ತೆ. ಇಲ್ಲಿ ಒಂದು ಅವನ ಮೊದಲು ಆರೋಗ್ಯ, ಅಂದ್ರೆ ಅವನು ದಪ್ಪ ಹೊಟ್ಟೆ ಇಂಥದ್ದ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ಗೆ ಇಂಥ ಕೆಲಸ ಮಾಡೋಕ್ಕಾಗತ್ತಾ, ನಿನ್ನ ಕೈಲಿ ಆಗಲ್ಲ ಅನ್ನುವ ಒಂದು ಚಾಲೆಂಜ್ಗೆ ಬಿದ್ದು ಒಂದು ಸಮಸ್ಯೆನ, ಒಂದು ಬಹಳ ಸೀರಿಯಸ್ ಕೇಸ್ನ ಬಿಡಿಸಕ್ಕೆ ಪ್ರಯತ್ನ ಮಾಡ್ತಾನೆ. ಹೊರಗಡೆ ಸಮಸ್ಯೆ ದೊಡ್ಡದಾಗಿದೆ, ಹೋಲಿ ಮನೆಯಲ್ಲಾದ್ರೂ ಸಮಸ್ಯೆ ಚಿಕ್ಕದಾಗಿದೆಯಾ? ಇಲ್ಲ, ಮನೇಲೂ ಸಮಸ್ಯೆ ದೊಡ್ಡದಾಗಿರುತ್ತೆ. ಯಾಕೆಂದ್ರೆ ಅಲ್ಲಿ ಮನೆಯಲ್ಲಿ ಒಂದು 9 ವರ್ಷದ ಮಗಳಿರ್ತಾಳೆ, ಗೃಹಿಣಿ, ಮನೆ ಮಗಳು, ಅವ್ರಿಗೆ ಒಂದು ಅಪ್ಪ. ಆ ಅಪ್ಪ ಒಂದು ಆರ್ಕೆಸ್ಟ್ರಾ ಇಟ್ಕೊಂಡಿದ್ದಾನೆ. ಅವನು ಹೋಗ್ಲಿ ಆರ್ಕೆಸ್ಟ್ರಾ ಇಟ್ಕೊಂಡು ಏನಾದ್ರು ಸಂಭ್ರಮ ಮಾಡ್ಕೊಂಡು ಸುಮ್ಮನೆ ಇದ್ದಾನಾ? ಅದೂ ಇಲ್ಲ. ಮನೆಯಲ್ಲಿ ಅವಾಗ ಅವಾಗ ಏನಾದ್ರೂ ಐಡಿಯಾಗಳು ಕೊಡೋದು ಈ ತರದ ಒಂದು ಇದಾಗ ಕೊನೆಗೆ ಆ ಒಂದು ಹೆಣ್ಮಗಳಿಗೆ ಗೊತ್ತಾಗತ್ತೆ, ಈ ಕಡೆ ತಂದೆ ಆಗ್ಲಿ ಗಂಡ ಆಗ್ಲಿ ನಿಜವಾದ ಸಮಸ್ಯೆ ಏನು ಅಂತ ಗೊತ್ತಾಗದೆ ಇದ್ದಾಗ ಕೊನೆಗೆ ಅದು ರಿವೀಲ್ ಆಗತ್ತೆ. ಆಕೆಗೆ ಓವರ್ ಬರ್ಡನ್ ಆಗಿರ್ತಾಳೆ. ಆ ಮೂಲಕ ಒಂದು ಸೈಕಲಾಜಿಕಲ್ ಒಂದು ಇದು ಕೊಡ್ಬೇಕಾಗತ್ತೆ, ಅವಳಿಗೊಂದು ಸ್ಟ್ರೆಂತ್ ಕೊಡ್ಬೇಕಾಗತ್ತೆ. ಸೊ ಇಲ್ಲಿ ಸೈಡ್ ಬೈ ಸೈಡ್ 2-3 ಕಥೆಗಳನ್ನ ಹರ್ಕೊಂಡು ಹೋಗ್ತಾ ಇರ್ತೆ. ಒಂದು ಡಿಟೆಕ್ಟಿವ್ ತರ ಹೋಗ್ತಾ ಇರ್ತೆ, ಇನ್ನೊಂದು ಮನೆಯ ಸಮಸ್ಯೆನ ಹೇಗೆ ಬಗೆಹರಿಸೋದು ಮತ್ತೆ ಆಕೆ ಸಮಸ್ಯೆನ ಹೇಗೆ ಬಗೆಹರಿಸೋದು ಅಂದದೆ ಚಿತ್ರದ ಮೂಲ ಒಂದು ಕಥೆ. ಇದನ್ನ ಬಹಳ ಚೆನ್ನಾಗಿ ಭರತ್ ರಾಜ್ ಅವರು ನಿಭಾಯಿಸಿದ್ದಾರೆ. ಬಹುಶಃ ಇದು ಅವರ 2ನೇ ಸಿನಿಮಾ ಅಂತ ಕೇಳ್ಪಟ್ಟೆ. ಮೊದಲನೇದು ಹೀರೋ, ಆ ನಂತರ ಇದು ಮಾಡಿದ್ದಾರೆ. ಆಕ್ಚುಲಿ ನನ್ನ ಹೀರೋ ಪಿಕ್ಚರು ನನ್ನ ಸೆನ್ಸಾರ್ ಬೋರ್ಡ್ ಅಲ್ಲಿ ಇದ್ದಾಗ, ಅಂದ್ರೆ ಒಬ್ಬ ಸೆನ್ಸಾರ್ ಬೋರ್ಡ್ ಸದಸ್ಯನಾಗಿದ್ದಾಗ ಸಿನಿಮಾ ನೋಡಿದ್ದೆ ನಾನು. ಆಗ್ಲೇ ಆ ಸಿನಿಮಾ ಬಗ್ಗೆ ಬಹಳ ಒಂದು ಅಪ್ರಿಸಿಯೇಷನ್ ಕೊಟ್ಟಿದ್ದೆ. ಆಕ್ಚುಲಿ ಅವರೆಲ್ಲ ಬಂದಿದ್ರು, ಅವಾಗ ಹೇಳಿದ್ದೆ, ಏನ್ರಿ ಬಹಳ ಚೆನ್ನಾಗಿ ಮಾಡಿದ್ರೆ ಸಿನಿಮಾ, ಯಾರಿದ್ರು ಡೈರೆಕ್ಟರ್ ಅಂತ ಕೇಳಿದ್ದೆ. ಅವಾಗ ಅಲ್ಲಿ ಅವಾಗ ರಿಷಬ್ ಶೆಟ್ಟಿ ಅವರಿದ್ರು, ಇವರೇ ಡೈರೆಕ್ಟರ್ ಅಂತ ಅಂದ್ರೆ ಅವಾಗ ಒಂಥರ ಚೆನ್ನಾಗಿ ಮಾಡಿದೆ ಅಂತ ಬೆಂತಟ್ಟೆ ಅಷ್ಟೇ ಕಳಿಸಿದ್ದೆ. ಬಟ್ ಮುಂದೊಂದು ದಿನ ನನಗೆ ಒಂದು ಈ ಸಿನಿಮಾದ ಇವರ ಸಿನಿಮಾದಲ್ಲಿ ಪಾತ್ರ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಬಹುಶಃ ಕನ್ನಡ ಚಿತ್ರರಂಗದ ನನ್ನ ಈ ಸುದೀರ್ಘ ಪಯಣದಲ್ಲಿ, ಯಾಕಂದ್ರೆ ಹೆಚ್ಚು ಕಡಿಮೆ 50 ವರ್ಷಗಳು ಕಾದಿದೆ, ಒಂದು 50 ವರ್ಷದ ನಂತರ ಒಬ್ಬ ಕಲಾವಿದನಿಗೆ ಇಂತಹ ಒಂದು ಪಾತ್ರ ಸಿಗೋದು ಬಹಳ ವಿರಳ. ಯಾಕಂದ್ರೆ ಈಗ ಪ್ರಮೋದ್ ಶೆಟ್ಟಿ ಆಗ್ಲಿ ಅಥವಾ ನಮ್ಮ ತೇಜು ಆಗ್ಲಿ ಅಥವಾ ನಮ್ಮ ಉಮೇಶ್ ಅವರು ಆಗಿರ್ಲಿ,
ಅಥವಾ ನಮ್ಮ ದಿಗಂತ್ ಆಗಿರ್ಲಿ, ಇವರೆಲ್ಲ ಈಗಿನ ಪೀಳಿಗೆಯವರು. ಅದರಲ್ಲಿ ಸ್ವಲ್ಪ ಮಧ್ಯಮ ಅಂದ್ರೆ ಉಮೇಶ್ ಆಗ್ತಾರೆ, ಅದಕ್ಕಿಂತ ಹಿರಿಯ ನಾನಾಗ್ತೀನಿ. ಸೊ ಹಾಗಾಗಿ ಆ ಒಂಥರದ್ದು ಅದೇನ್ ಹೇಳ್ತಾರೆ ಯೆಸ್ಟರ್ಡೇ ಟುಡೇ ಟುಮಾರೋ ಅನ್ನೋ ತರದ ಒಂದು ಬಂಧ ಬಾಂಧವ್ಯ ಇದೆ ಸಿನಿಮಾದಲ್ಲಿ. ಬಟ್ ಸಿನಿಮಾವನ್ನ ಕಟ್ಟುಕೊಡುವ ರೀತಿ ಇದೆಯಲ್ಲ, ಅದು ಬಹಳ ವಿಭಿನ್ನವಾಗಿತ್ತು. ಯಾಕಂದ್ರೆ ಎಲ್ಲರೂ ಸಿನಿಮಾ ಮಾಡ್ತಾರೆ, ಇಲ್ಲಿ ಇವನ್ ಬೆಸ್ಟ ಅವನ್ ಬೆಸ್ಟ ಹಂಗ ನೋಡಬಾರ್ದು. ಆ ಕಥೆಯನ್ನ ಆಯ್ಕೆ ಮಾಡ್ಕೊಂಡ ಆ ಕಥೆಗೆ ಏನು ನ್ಯಾಯವನ್ನ ಒದಗಿಸಿದೀವಿ ಅದು ಬಹಳ ಮುಖ್ಯ ಆಗತ್ತೆ. ಕಥೆಗಾಗ್ಲಿ ಪಾತ್ರಕ್ಕಾಗ್ಲಿ ಅಥವಾ ಅದರ ಟೆಕ್ನಿಕಾಲಿಟೀಸ್ಗಾಗ್ಲಿ ಎಲ್ಲವೂ ಸೇರಿ ಜನಗಳಿಗೆ ಏನು ಕೊಟ್ರಿ ನೀವು ಅಲ್ಟಿಮೇಟ್ ಆಗಿ. ಯಾಕೆಂದ್ರೆ ಈ ಏನು ಮಹಾಜನ ಪ್ರಭುಗಳೇ ಅಂತ ನಾವು ಏನು ಕರಿತೀವಿ, ಪ್ರಜೆಗಳೇ ಪ್ರಭುಗಳಂತ, ಆ ಒಬ್ಬ ವೀಕ್ಷಕನಿಗೆ ಪೈಸಾ ವಸೂಲ್ ಅಂತ ಕರಿತೀವಿ. ಅಂದರೆ ಅವನಿಗದು ಸಿಗಬೇಕು, ನ್ಯಾಯವಾಗಿ ಸಿಗಬೇಕು. ಅವನು 100 ರೂಪಾಯಿ ಖರ್ಚು ಮಾಡಲಿ, 150 ರೂಪಾಯಿ ಖರ್ಚು ಮಾಡಲಿ, 10 ರೂಪಾಯಿ ಖರ್ಚು ಮಾಡಲಿ, 20 ರೂಪಾಯಿ ಖರ್ಚು ಮಾಡಲಿ, ನಾನು ಅದೆಲ್ಲ ಹೇಳೋದು. ಒಟ್ಟಾರೆ ಅವನು ತೃಪ್ತಿಯಾಗಿರ್ಬೇಕು, ಅವನು ಸಂತೋಷ ಪಡಬೇಕು. ಅದೇ ಒಬ್ಬ ನಿರ್ಮಾಪಕನ ಮತ್ತು ನಿರ್ದೇಶಕನ ಮತ್ತು ಕಲಾವಿದನ ತಂತ್ರಜ್ಞನ ಕೆಲಸ ಆಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ಇವತ್ತಿನ ಹೊಸದಾಗಿ ನಾನೇನು ಈ ವ್ಯಾಖ್ಯಾನವನ್ನು ಹೇಳ್ತಾ ಇಲ್ಲ, ಎಲ್ಲರೂ ಹಿಂದಿನಿಂದಲೂ ಅದನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಈಗ ಕಾಲ ಬದಲಾವಣೆ ಆಗಿದೆ, ಮತ್ತೆ ಟೆಕ್ನಾಲಜಿ ಬದಲಾವಣೆ ಆಗಿದೆ. ಇಟ್ಸ್ ಮೋರ್ ಇಂಪಾರ್ಟೆಂಟ್. ಇವತ್ತು ನಾನು ಯಾವುದೋ ಮೊನ್ನೆ ಫೋನಲ್ಲಿ ಇದು ಮಾಡ್ತಾ ಇರುವಾಗ ಒಂದು ಆ್ಯಪ್ ಇದೆ A1 ಅಂತ, ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ನೀವು ಒಂದು ಸಲ ಒಂದು ಬಟನ್ ಒತ್ತುಬಿಟ್ಟು ಒಂದು ಪ್ರಶ್ನೆ ಕೇಳಿದ್ರೆ ಏನೆಲ್ಲ ಉತ್ತರ ಕೊಟ್ಬಿಡತ್ತೆ ಅಂದ್ರೆ ಆ ಮಟ್ಟದಲ್ಲಿದೆ ಇವತ್ತು. ಸೊ ಬಹಳ ಜಾಗೃತೆಯಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದ್ರೂ ಕೂಡ ನಮ್ಮ ಒರಿಜಿನಲ್ ಇಂಟೆಲಿಜೆನ್ಸ್ ನ ಬಿಟ್ಕೊಡದೇ ಕೆಲಸ ಮಾಡಬೇಕು. ಅದು ಕೇವಲ ಸಾಧ್ಯ ಆಗೋದು ಮನುಷ್ಯನಿಗೆ ಮಾತ್ರ. ಯಾಕಂದ್ರೆ ಮೆಷಿನ್ ಬಿಡಿ, ಮೆಷಿನ್ ನೀವು ಏನೋ ತುರುಕ್ತೀರಾ, ಏನೋ ಐಡಿಯಾ ಕೊಡ್ತೀರಾ, ಅದೇನೋ ಕೊಡುತ್ತೆ, ಅದು ಅಗೇನ್ ಹ್ಯೂಮನ್ ಐಡಿಯಾನೇ. ನಾನು ಹೇಳೋದು ಎಲ್ಲೂ ಕೂಡ ಅದಕ್ಕೆ ಮೊದಲಿನಲ್ಲೂ ಒಂದು ವಿಚಾರಗಳನ್ನ ಹೇಳೋದು, ಕೆಲವನ್ನ ಗುಟ್ಟಾಗಿಡು. ಇನ್ನೊಂದು ಕಾಲದಲ್ಲಿ ಸಿನಿಮಾವನ್ನ ಸ್ಟುಡಿಯೋದಲ್ಲಿ ಮಾಡ್ತಾ ಇದ್ವಿ. ಆಮೇಲೆ ಆ ಸ್ಟುಡಿಯೋದಲ್ಲಿ ಮಾಡುವಾಗ ಅಲ್ಲೇ ಪೊಲೀಸ್ ಸ್ಟೇಷನ್, ಅಲ್ಲೇ ರೋಡು, ಅಲ್ಲೇ ಮನೆ, ಅಲ್ಲೇ ತೋಟ ಎಲ್ಲವನ್ನು ಮಾಡ್ತಾ ಇದ್ವಿ. ಅಷ್ಟು ಮಟ್ಟಿಗೆ ಸ್ಟುಡಿಯೋಗಳು ದೊಡ್ಡದಾಗಿತ್ತು. ಫಾರ್ ಎಕ್ಸಾಂಪಲ್, ನೀವು ಚೆನ್ನೈ AVM ಸ್ಟುಡಿಯೋಗೆ ಹೋದ್ರೆ ಹಳ್ಳಿ ಬೇಕು ಅಂದ್ರೆ ಸ್ಟುಡಿಯೋ ಹಿಂದೆ ಹೋಗ್ತಾ ಇದ್ರು. ಆಫೀಸ್ ಬೇಕು ಅಂದ್ರೆ ಸ್ಟುಡಿಯೋ ಆಫೀಸ್ ಅನ್ನು ಒಪ್ಪಿಸ್ಕೋತಾ ಇದ್ರು. ಒಂದು ಕೋರ್ಟ್ ಬೇಕು ಅಂದ್ರೆ ಅದಕ್ಕೊಂದು ಕೋರ್ಟ್ ಹಾಕಿರೋರು, ಈ ತರ ಸೆಟ್ಗಳು ಹಾಕ್ತಾ ಇದ್ರು ಆ ಕಾಲದಲ್ಲಿ. ಈಗ ಏನಾಗುತ್ತೆ, ನೈಜ ಕತೆ ನೈಜ ಜಾಗದಲ್ಲೇ ಹೋಗೋದು ಅಂತ ಮಾಡಿದ್ದಾರೆ. ಈಗ ಅದನ್ನು ದಾಟಿ ಬ್ಲೂ ಮ್ಯಾಟ್ ಅಂತ ಬಂದಿದೆ. ಬಹಳ ಬೇಗ ನಿಮ್ಮನ್ನ ಬೇಕಾದ್ರೆ ಎಲ್ಲಿಂದ ಬೇಕಾದ್ರೆ ಎಲ್ಲಿಗೆ ಹಾಕ್ಬೋದು, ಇಲ್ಲಿ ಕೂತಿರೋನು ಬೆಂಗಳೂರು ಕೂತಿರೋನು ನಿಮ್ಮ ಅಮೆರಿಕಾದಲ್ಲಿ ತೋರಿಸ್ಕೊಡ್ಬೋದು. ಹಾಗಾಗಿದ್ದರಿಂದ ನಾವು ಈ ಮೀಡಿಯಾವನ್ನ ಬಹಳ ಭದ್ರವಾಗಿ ಬಹಳ ಸುರಕ್ಷತೆಯಿಂದ ತಗೊಂಡು ಹೋಗ್ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಓಕೆ, ಆಮೇಲೆ ಸಿನಿಮಾದಲ್ಲಿ ಸತ್ಯವತಿ ಮತ್ತು ನಿಮ್ಮ ಪಾತ್ರದ ಸಂಘರ್ಷ ಏನಿದೆ? ಸತ್ಯವತಿ ಅಂದ್ರೆ ನನ್ನ ಮಗಳು. ಅದೇ ಮೊದಲು ಹೇಳಿದ್ನಲ್ಲ, ಎಲ್ಲ ಎಡವಟ್ಟು ಗಿರಾಕಿ ನಾನು. ಆಕೆ ನಾನೇನು ದೊಡ್ಡ ತೊಂದರೆ ಕೊಡ್ತಾ ಇರಲ್ಲ, ಆದ್ರೆ ಅವಳಿಗೆ ಗೊತ್ತು ಅಪ್ಪ ಏನಾದ್ರು ಒಂದು ಇದು ಮಾಡ್ತಾರಂತ. ಇದನ್ನ ನಾನು ತುಂಬಾ ಸಹಜವಾಗಿ ಹೇಳಬೇಕು ಅಂತಂದ್ರೆ, ತೇಜು ಸತ್ಯವತಿ ಪಾತ್ರ ಮಾಡಿದಾಳೆ, ನಾನು ಇಂತಹ ತಪ್ಪುಗಳನ್ನ ನನ್ನ ಮನೆಯಲ್ಲೂ ಮಾಡ್ತಾ ಇರ್ತೀನಿ. ನನ್ನ ಮಗಳು ಮೇಘನಾ ಹೇಳ್ತಾ ಇರ್ತಾಳೆ, ಪ್ರಮೀಳಾ ಹೇಳ್ತಾ ಇರ್ತಾಳೆ, ನಾವೇನೋ ಹೇಳ್ತೀವಿ ನೀನೇನೋ ಮಾಡ್ತೀಯಲ್ಲಪ್ಪ, ನೀನ್ ಸ್ವಲ್ಪ ಸುಮ್ಮನೆ ಇದ್ಬಿಡಪ್ಪ ಸಾಕು ಅಂತಾರೆ. ನಾನು ಸ್ವಲ್ಪ ಓವರ್ ಕಾನ್ಶಿಯಸ್ ಆಗಿ ಇನ್ನೇನೋ ತಪ್ಪಾಗ್ಬಿಡುತ್ತೆ, ಇದನ್ನು ಈಗಲೇ ಸರಿಪಡಿಸ್ಬೇಕು ಅಂತ ಐಡಿಯಾ ಕೊಡ್ತೀನಿ, ಅದು ಐಡಿಯಾನೇ ಫಿಸಲ್ ಔಟ್ ಆಗ್ಬಿಡುತ್ತೆ. ಸೊ ಹೀಗಾಗಿ ಸತ್ಯವತಿಗೆ ಒಂದ್ ಕಡೆಯಿಂದ ತಂದೆಯಿಂದಲೂ ಒಂದು ರೀತಿಯಾಗಿ ಸಮಸ್ಯೆ, ಗಂಡನಿಂದಲೂ ಸಮಸ್ಯೆ ಅಂತ ಹೇಳಕ್ ಹೋಗಲ್ಲ, ಸಹಕಾರ. ಈ ಎರಡರ ಮಧ್ಯದಲ್ಲಿ ಅವಳು ಹೇಗೆ ಅದನ್ನು ನಿಭಾಯಿಸ್ಕೊಂಡು ಹೋಗ್ತಾಳೆ, ಹೌ ಶಿ ಕಮ್ಸ್ ಫ್ರಮ್ ದ ಡಿಪ್ರೆಷನ್, ಹೌ ಈ ಅವನ ಹೊಟ್ಟೆ ಕರೆಸೋಕೆ ಅವನು ಮಾಡುವ ಪ್ರಯತ್ನ ಸಫಲ ಆಯ್ತಾ ಇಲ್ವಾ, ಮತ್ತೆ ಆ ದಿಗಂತ್ ಪಾತ್ರ ಬಹಳ ವಿಶಿಷ್ಟವಾದ ಪಾತ್ರ, ಅದು ಸಿನಿಮಾ ನೋಡಿದಾಗಲೇ ರಿವೀಲ್ ಆಗತ್ತೆ. ಯಾಕಂದ್ರೆ ಕತೆ ಪ್ರಾರಂಭ ಆಗೋದೇ ದಿಗಂತಿಂದ. ಆ ಪಾತ್ರವನ್ನ ನಿಜವಾಗ್ಲೂ ರಿಷಬ್ ಶೆಟ್ಟಿ ಅವ್ರು ಮಾಡ್ಬೇಕಾಗಿತ್ತು. ಆಕ್ಚುಲ್ ಆಗಿ ಅವ್ರಿಗೆ ಕಾಂತಾರ ಸಕ್ಸಸ್ ಆದ್ಮೇಲೆ ಅವರ ಇಮೇಜೇ ಸ್ವಲ್ಪ ಬೇರೆನೆ ಆಗೋಯ್ತು. ಬಹುಶಃ ಅವರು ಒಂದು ಅನ್ಕೊಂಡಿದ್ದು ಒಂದು ದೊಡ್ಡ ಸಿನಿಮಾ ಆದ್ಮೇಲೆ ಒಂದು ಸಣ್ಣ ಸಿನಿಮಾ ಆಗ್ಬೇಕು, ಅಂದ್ರೆ ಸಣ್ಣದೊಂದು ಚಿಕ್ಕ ಬಜೆಟ್ನ ಸಿನಿಮಾ ಆಗ್ಬೇಕು ಅನ್ನೋ ರೀತಿಯಲ್ಲಿ ಮಾಡ್ತಾರೆ. ಬಟ್ ಯಾವಾಗ ಕಾಂತಾರ ಬಿಕಮ್ಸ್ ಎ ಪ್ಯಾನ್ ಇಂಡಿಯಾ ಸಿನಿಮಾ ಆಗ್ಬಿಟ್ಟು ಬಹಳ ದೊಡ್ಡ ಮಟ್ಟದ ಯಶಸ್ಸು ಕಾಣುತ್ತೆ, ಅವ್ರು ಈ ಪಾತ್ರವನ್ನ ಮಾಡಿ
ಮಾಡೋಕ್ಕಾಗತ್ತಾ? ಯಾಕಂದ್ರೆ ಆಲ್ರೆಡಿ ಇನ್ನೊಂದು ದೊಡ್ಡ ಪಿಕ್ಚರು ಕಾಂತಾರ ಪಾರ್ಟ್ ಟೂ ತಗೊಂಡಿರ್ತಾರೆ, ಹಾಗಾಗಿ ಆ ಜಾಗಕ್ಕೆ ಅವರೇ ಸೂಚಿಸಿ ದಿಗಂತ್ ಬರ್ತಾರೆ. ದಿಗಂತ್ ಅವ್ರದೇ ಆದ ಶೈಲಿನಲ್ಲಿ ಆ ಪಾತ್ರ ಮಾಡಿದ್ದಾರೆ. ಅದರಿಂದ ಇದು ಇದು ಯು ವಿಲ್ ಹ್ಯಾವ್ ಎ ಒಂಥರ ಡಿಫ್ರೆಂಟ್ ದಿಗಂತ್ ಇನ್ ದಿಸ್ ಸಿನಿಮಾ ಅಂಡ್ ಡಿಫ್ರೆಂಟ್ ಪ್ರಮೋದ್ ಗೋವರ್ಧನ್ ಅಂಡ್ ಗೋವರ್ಧನ್ ಅಂಡ್ ಸತ್ಯವತಿ ಮಧ್ಯದಲ್ಲಿ ನಾನು ಮತ್ತೆ ಒಂದು ಮಗು. ಸೊ ಅತ್ಯಂತ ಅದ್ಭುತವಾದ ಈ ಚಿತ್ರೀಕರಣವನ್ನ ಭದ್ರಾವತಿಯ ಸುತ್ತಮುತ್ತದಲ್ಲಿ ಚಿತ್ರೀಕರಣ ಮಾಡಿದ್ದಾರೆ. ಹಾಗಾಗಿ ಇದರಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ, ನನ್ನ ಜೊತೆಗೆ ಎರಡು ಆರ್ಕೆಸ್ಟ್ರಾದಲ್ಲಿ ಮಾಡಿದಂತ ಪಾತ್ರಧಾರಿಗಳು ಬರ್ತಾರೆ. ಅದರಲ್ಲಿ ಒಬ್ಬರು ಅಲ್ಲಿನ ಲೋಕಲ್ ಇವರು ನಾಟಕದಲ್ಲಿ ಅಭಿನಯಿಸಿದಂತ ಅವರು, ಇನ್ನೊಬ್ರು ವಿಷ್ಣುವರ್ಧನ್ ಅಭಿಮಾನಿಯಾಗಿ ಅವರು ವಿಷ್ಣುವರ್ಧನ್ ಪಾತ್ರವನ್ನ ಅವರೇ ಸ್ಟೇಜ್ ಅಲ್ಲಿ ಮಾಡ್ತಾರೆ. ಸೊ ಅವರೊಬ್ಬ ಒಳ್ಳೆಯ ಕಲಾವಿದ, ಅವ್ರು ಕೂಡ ಪೇಪರ್ ಮಿಲ್ಸ್ ಎಲ್ಲೋ ಅಥವಾ ಇದರಲ್ಲಿ ಏಷ್ಯಾ ಇಂಡಸ್ಟ್ರಿಯಲ್ ಸ್ಟೀಲ್ ಲಿಮಿಟೆಡ್ ಅಲ್ಲಿ ಕೆಲಸ ಮಾಡಿ ನಿವೃತ್ತಿ ಆಗಿರ್ತಾರೆ. ಸೊ ಅವರು ಕೂಡ ಇದ್ರಲ್ಲಿ ಮಾಡಿದ್ದಾರೆ. ನಾನು ಯಾಕೆ ಹೇಳ್ತೀನಿ ಅಂದ್ರೆ, ನಾನ್ ದೊಡ್ಡವನು ನಾನ್ ಮಾಡ್ಬಿಟ್ಟೆ ಅಂತ ಹೇಳಕ್ಕಲ್ಲ, ಆರ್ಕೆಸ್ಟ್ರಾದಲ್ಲಿ ನಾವು ಮೂರ್ ಜನ ಬರ್ತೀವಿ, ನಾನ್ ಹಾಡು ಹೇಳ್ತೀನಿ, ಅವ್ರು ಗಿಟಾರ್ ಬರ್ಸ್ತಾರೆ, ಇನ್ನೊಬ್ಬ ಡ್ರಮ್ ಬರೆಸ್ತಾರೆ. ಈ ತರದೊಂದು ಅದ್ಭುತವಾದೊಂದು ಕಾಂಬಿನೇಷನ್. ಹೇಳಕ್ ಹೋದ್ರೆ ಈ ಯಾವತ್ತು ಸಿಂಪಲ್ ಇಸ್ ವೆರಿ ಡಿಫಿಕಲ್ಟ್. ಒಬ್ಬ ಸಿಂಪಲ್ ಆಗಿರೋಪ್ಪ ಮನುಷ್ಯ ಅಂತ ಹೇಳಿದ್ರೆ, ಇಲ್ಲ ಅವನು ಆಡಂಬರವಾಗ್ಬೇಕಾದ್ರೆ ಹೆಂಗ್ ಬೇಕಾದ್ರಾಗಿರ್ಬೋದು, ಸಿಂಪಲ್ ಆಗಿ ಎಷ್ಟು ಸಿಂಪಲ್ ಆಗಿರ್ಬೋದು ಅನ್ನೋದು ಯೋಚನೆ ಮಾಡಿದಾಗ ಈ ನನ್ನ ಪಾತ್ರ ಆಗಿಲ್ಲ, ಇದು ಬಹಳ ಚೆನ್ನಾಗಿದೆ. ಆಮೇಲೆ ಕೇಳ್ಪಟ್ಟೆ, ನನಗೆ ಪ್ರಮೋದ್ ಶೆಟ್ಟಿನೂ ಹೇಳಿದ್ದಾರೆ, ರಿಷಬ್ ಅವರು ಮಾತಾಡಿ ಬಹಳ ಅದ್ಭುತವಾಗಿ ಮಾಡಿದಿರ ಅಣ್ಣ, ನೀವು ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಅಂದ್ರು. ಆಮೇಲೆ ಭರತ್ ರಾಜ್ ಇನ್ನೂ ಹೇಳಿಲ್ಲ, ಯಾಕೆಂದ್ರೆ ಅವ್ರು ಏನ್ ಹೇಳಿದ್ದಾರೆ ಅಷ್ಟೇ ಅವ್ರಿಗೆ ತೃಪ್ತಿ ಆಗಿದೆ ಅಂತ ಅನ್ಸಿದೆ, ಅನ್ಕೊಂಡಿದ್ದೀನಿ. ಬಹುಶಃ ನನ್ನ ಒಂದು ಈ ಚಿತ್ರ ಯಾನ ಅಂತ ಕರಿತೀನಿ ಪಯಣದಲ್ಲಿ ಒಂದು ಮೈಲಿಗಲ್ಲನ್ನ ಬಂದು ಮುಟ್ಟಿದ್ದೀನಿ ಅನ್ನೋದಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ದಿಸ್ ಆಲ್ಸೋ ಒಂದು ಇದಾದ್ಮೇಲೆ ಮುಂದೆ ಹೋಗ್ತೀವಿ, ಅದೊಂದು ಮೈಲಿಗಲ್ಲದು. 50, 51, 60, 61 ಈ ತರ ಆಗತ್ತೆ. 50 ವರ್ಷದ ಸುದೀರ್ಘ ಪಯಣದಲ್ಲಿ ಅಪ್ಪ ಏನೋ ಒಂದು ಸಿನಿಮಾದಲ್ಲಿ ಏನೋ ಮಾಡಬಹುದ ಅಂತ ಹೇಳಿದೆ, ಚೆನ್ನಾಗಿ ಮಾಡ್ದ ಅನ್ನೋ ಒಂದು ಇದೆಯಲ್ಲ, ಅದು ನನಗೆ ಬೇಕಾಗಿದ್ದ ಒಂದು ನ್ಯಾಯವಾದ ಒಂದು ತೀರ್ಮಾನ ಅಥವಾ ಒಂದು ಏನಂತ ಹೇಳ್ತಾರೆ ರಿವ್ಯೂ ಅಂತ ಹೇಳಕ್ ಇಷ್ಟಪಡ್ತೀನಿ.